ಗೊತ್ತಿಲ್ಲ ನನಗೆ ಕರ್ಕ ಬಂದ್ಬಿಡ್ತೀಯ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಹೇಗೆ ನಿಲ್ಸ್ಕೊಂಡು ಬೀದ್ ಬಿದ್ದಿಲ್ಲಿ ಅಲ್ಲಿ ಕಾರ್ ಬೇರೆ ಪಾರ್ಕಿಂಗ್ ಮಾಡ್ಬಂದಿದ್ದೀವಿ ನೀನು ನಮ್ಕೊಂಡು ನಾನು ಬಂದಲ್ಲಿ ಹೇಳು ಇಲ್ಲೇ ಐತಲ್ಲಮ್ಮ ಸುಲಕ್ಷ್ಮಿ ಸಿಲ್ಕ್ಸು ಗಾಂಧಿ ಜೊತೆ ತರ್ಕ ಇಟ್ಕೊಂಡ್ರು ಸುತ್ತ ತರಲಿಲ್ವಾ ಅದೇ ಇದು ಒಂದ್ ದಿನ ಬೇಕಂತ ಒಂದ್ ಸೀರೆ ರೆಡಿ ಆಗುತ್ತೆ ಅಲ್ಲ ಎಲ್ಲ ಮಿಷಿನ್ ಓಡಿದ್ರೆ ಮಾತ್ರ ಒಂದ್ ಸೀರೆ ರೆಡಿ ಆಗುತ್ತೆ ಇಲ್ಲ ಇಲ್ಲ ಒಂದ್ ಮಿಷಿನ್ ಇಂದ ಒಂದ್ ಸೀರೆ ಒಂದ್ ದಿನಕ್ಕೆ ಚೀಲನೇ ನಾನು ಇದನ್ನೇ ಸೀರೆ ಅನ್ಕೊಬಿಟ್ಟಿದ್ದೆ ಕಣಮ್ಮ ಅಷ್ಟೆಲ್ಲ ಕಷ್ಟಪಟ್ಬಿಟ್ಟು ಇದು ಸೀರೆ ತರ ಹೊಲ್ದ್ಬಿಟ್ಟವ್ರ ಅಂತ ಅನ್ಕೊಂಡಿದ್ದೆ ಎಲ್ರಿಗೂ ನಮಸ್ಕಾರ ನಾವಿವತ್ತು ಬೆಂಗಳೂರಲ್ಲಿ ನಾನು ಇವತ್ತು ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಾನು ಆನ್ಲೈನ್ ಅಲ್ಲಿ ನೋಡಿದ್ದೆ ಅವಾಗ ಶಾಪ್ ಆನ್ಲೈನ್ ಅಲ್ಲಿ ಹೆಂಗ್ ಬರುತ್ತೋ ಏನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಶಾಪ್ಗೆ ಹೋಗೋಣ ಅಂತ ಬಂದಿದ್ದೆ ಲಾಸ್ಟ್ ಟೈಮ್ ಹರ್ರ ವಿರಿಲ್ ಬಂದಿದೆ ನಮ್ಮನೆಯವ್ರು ಸ್ವಲ್ಪ ಅರ್ಜೆಂಟ್ ಮಾಡಿದ್ರು ಹಾಗೆ ವಾಪಸ್ ಹೋಗಿದೆ ಬಟ್ ಈ ಸರಿ ನಮ್ಮನೆಯವ್ರು ಕರ್ಕೊಬಿಟ್ಟು ಬಂದಿದ್ದಾರೆ ಅದು ಇವತ್ತು ಅಷ್ಟೇ ನಿನ್ನೆ ಮೊನ್ನೆಯಿಂದ ಪಿ ಟಿ ಕೆ ಹಾಕಿದ್ಮೇಲೆ ಇವತ್ತು ಕರ್ಕೊಬಿಟ್ಟು ಬಂದಿದ್ದಾರೆ ಮತ್ತೆ ಇಲ್ಲಿ ಅದೇನು ಮಗ್ಗ ಅಂತಾರ ಮಗ್ಗ 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 ಅಂತಾರಲ್ಲ ಗೊತ್ತಿಲ್ಲ ನನಗೆ ಸರಿಯಾಗಿ ಲಾಸ್ಟ್ ಟೈಮ್ ಬಂದಾಗ ಹಂಗೆ ಒಂದ್ 5-10 ನಿಮಿಷ ನಮ್ಮನೆಯವ್ರು ಟೈಮ್ ಕೊಟ್ಟಿದ್ದೆ 8 ನಿಮಿಷ ಅನ್ಕೊಳ್ಳಿ ಹಂಗೆ ಹೋಗಿ ಹಂಗೆ ಬಂದಿದ್ದೆ ತಗೊಳಕ್ ಆಗ್ಲಿಲ್ಲ ಇನ್ ನೆಕ್ಸ್ಟ್ ಟೈಮ್ ಬಂದಾಗ ತಗೊಳ್ಳೋಣ ಅಂತ ಬಟ್ ಆ ಮಗ್ಗಿಗೆ ಎಲ್ಲ ನೋಡಿ ನಂಗೇನೋ ಒಂಥರ ತುಂಬಾ ಖುಷಿ ಆಗ್ತಿತ್ತು ಅವಾಗ್ಲೇ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂತಿದ್ದೆ ಹಾಗಾಗಿ ನಾನು ಲಾಸ್ಟ್ ಟೈಮ್ ನೋಡ್ಕೊ ಬಂದಲ್ಲ ಈ ಸರಿ ನೋಡೋಣ ಆದ್ರೆ ವಿಡಿಯೋ ಮಾಡ್ಕೋಬಹುದು ಅಂತ ಅನ್ಕೊ ಬಂದಿದ್ದೀನಿ ನಂಗೆ ಈ ಓಲೆ ತುಂಬಾ ಇಷ್ಟ ಹಂಗೆ ಎಲ್ಲ ಡ್ರೆಸ್ಸಿಗೂ ಅದೇ ಹಾಕೊಳ್ತೀನಿ ಚೆನ್ನಾಗಿ ಕಾಣಿಸ್ತಿಲ್ಲ ಮತ್ತ ಅಲ್ಲಿ ಹೋಗಿ ಅರ್ಜೆಂಟ್ ಮಾಡ್ಬಿಡಿರಿ ಒಂದ್ಸರಿ ಒಂದ್ ಬಟ್ಟೆ ಏನಾದ್ರು ತಗಬೇಕು ಅಂದ್ರೆ ನಾನು ಒಂದ್ 1/2 ಗಂಟೆನಾದ್ರೂ ನೋಡ್ಬೇಕು ಇವ್ರು ಅಷ್ಟೊತ್ತು ಟೈಮ್ ಕೊಡ್ತಿರಲ್ವ ಅರ್ಜೆಂಟ್ ಮಾಡ್ಬೇಕು ಏನಿಲ್ಲ ನಮ್ಮನೆಯವ್ರು ನಾನು ಆಕ್ಚುಲಿ ನಮ್ಮನೆಯವ್ರು ಕರ್ಕೊ ಹೋಗಲ್ಲ ನಾನು ಯಾವಾಗ್ಲೂ ಆಕ್ಚುಲಿ ಸೀರೆ ನಾನು ಒಬ್ಳೆ ಬರೋದೇ ಇಲ್ಲ ನಮ್ಮ ಅಕ್ಕನ ಇಲ್ಲೇ ಇಲ್ಲೇ ಇದೇ ಶಾಪ್ ಅನ್ಸುತ್ತೆ ಲಾಸ್ಟ್ ಟೈಮ್ ಇಲ್ಲೇ ಇಲ್ಲೋ ಅದೊಂದು ಅನ್ಸುತ್ತೆ ನಾನು ಎಲ್ಲೋ ಬಂದಿದ್ದೆ ಲಾಸ್ಟ್ ಟೈಮ್ ಈಗ ಹೋಗೋಣ ಬನ್ನಿ ಮತ್ತೆ ಇದು ಹೊಸ್ದಾಗಿ ತಗೊಂಡಿರೋದು ಇದ್ರ ಬಗ್ಗೆ ವಿಡಿಯೋ ಮಾಡಿದೀವಿ ಹಾಕಕ್ಕೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ತಗೊಂಡೆ 1 ತಿಂಗಳಾಯ್ತು ಜಾತ್ರೆಯಲ್ಲಿ ಹಾಕೊಂಡಿದ್ದೆ ಮತ್ತೆ ಇವತ್ತೆ ಹಾಕೊಂಡಿರೋದು ಖುಷಿ ಮೈಕ್ ಅದಕ್ಕೆ ಇಲ್ಲಾಂದ್ರೆ ಕಮ್ಮಿ ಸೌಂಡ್ ಇದೆಯಾ ಇಲ್ಲಿ ಇಲ್ಲಾಂದ್ರೆ ನಮ್ಮನೆ ಯೂಸ್ ಮಾಡ್ಲಿಲ್ಲ ಅಂದ್ರೆ ಬೈತಾರೆ ಅದಕ್ಕೆ ಸುಮ್ ಸುಮ್ನೆ ಏನಾದ್ರೂ ಹಾಕಿ ಕುತ್ಕೊಂತೀನಿ ದುಡ್ಡು ಕೊಟ್ಟು ತಗೊಂಡ ಮೇಲೆ ಯೂಸ್ ಮಾಡ್ಬೇಕಲ್ವಾ ಮತ್ತೆ ದುಡ್ಡು ಜಾಸ್ತಿ ಆಗೈತಾ ಇದು ಮಾಡೋದಕ್ಕೆ ನೋಡಿ ಯಾವ್ದಮ್ಮ ಇದ ಯಾವ್ದಂತ ಗೊತ್ತಾಗ್ತಿಲ್ಲ ಏಜೆನ್ಸಿನ ಅಲ್ಲ ಅಲ್ಲ ಓ ಇಲ್ಲಿ ಇಲ್ಲಿ ಅನ್ಸುತ್ತೆ ಗೊತ್ತಿಲ್ಲ ನಾನು ಕರ್ಕೊಂಡು ಬಂದ್ಬಿಡ್ತೀಯ ಎಲ್ಲೆಲ್ಲಿ ಬೇಕಲ್ಲ ಹೇಗೆ ನಿಲ್ಸ್ಕೊಂಡು ಬೀದ್ ಬಿದ್ದಿಲ್ಲಿ ಹಿಂಗೇನವ ಮೂಲ ಮೂಲೆ ಬೀದ್ ಬೀದಿ ಎಲ್ಲ ಸುತ್ತಿಸ್ತಾ ಇದೆಯಾ ಅಲ್ಲಿ ಕಾರ್ ಬೇರೆ ಪಾರ್ಕಿಂಗ್ ಮಾಡಿ ಬಂದಿದ್ದೀವಿ ಆಕ್ಚುಲಿ ನಾವು ಈಗ ಗಲ್ಲಿ ಒಳಗೆ ಬಂದಿದ್ದೀವಿ ಎಲ್ಲಿ ಬಂದಿದ್ದೀವಿ ಗೊತ್ತಿಲ್ಲ ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಬಂದಾಗ ನೀನು ನಮ್ಕ ನಾನು ಬಂದಲ್ಲ ಹೇಳು ನಾನು ಲಾಸ್ಟ್ ಟೈಮ್ ಬಂದಾಗ ಆಕ್ಚುಲಿ ಒಂದೇ ಶಾಪ್ ಅನ್ಕೊಂಡು ಬಂದಿದ್ದೆ ನೋಡಿದ್ರೆ ಇಲ್ಲಿ ಯಾವ ಕಡೆ ತಿರುಗಿದ್ರು ಅದೇ ಶಾಪ್ ರೀ ನನಗೆ ಗೊತ್ತಾ ಒಂದು ಜಾಗಕ್ಕೆ ನುಗ್ಗಿದ್ರೆ ಅದೇ ನೆಟ್ ಹೋಗ್ತಾ ಇರ್ತೀನಿ ಚೇಂಜ್ ಆಗಿದ್ರು ಗೊತ್ತಿರಲ್ಲ ನನಗೆ ನಾನು ಆಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ರೀ ಒಂದು ಸಾವಾಗಿತ್ತು ಇಲ್ಲಿ ಇಲ್ಲೇ ಐತಲ್ಲಮ್ಮ ಸುಲಕ್ಷ್ಮಿ ಸಿಲ್ಕ್ಸ್ ನೋಡಿ ನಾನೇ ಹುಡುಕಿದ್ನಲ್ಲ ಓ ನಾನು ಲಾಸ್ಟ್ ಟೈಮ್ ಬಂದಾಗ ಆಕಡೆ ಲಾಸ್ಟ್ ಟೈಮ್ ಬಂದಾಗ ಆಕಡೆ ಯಾವ ಒಂದ್ಸರಿ ಬಂದಿದ್ರು ಗೊತ್ತಾಗ್ಲಿಲ್ಲ ನನಗೆ ಹಾ ನೋಡಿ ನೋಡಿ ಒಳಗೆ ನೋಡಿ ಇದೇ ಇರ್ಬೋದು ಓ ಸಿಕ್ಕಾಪಟ್ಟೆ ಸೌಂಡ್ ಇದೆ ಇಲ್ಲಿ ಕರೆಕ್ಟ್ ನಿಮ್ಮ ಮೈಕ್ ಅದು ಒಳ್ಳೆದಾಯ್ತು ಓಹೋ ಏನಿದು ಇದೇನಾ ಇದೇನಾ ಇದೆ ಏನ್ ಮಗ್ಗನಾ ಇದು ಹೌದು ಸರ್ ಇದು ಪವರ್ ಲೂಮ್ ಇದು ಸರ್ ಇದು ಜಾಕಾರ್ಡ್ ಇದು ಡಿಸೈನ್ಸ್ ಎಲ್ಲ ಬರುತ್ತಲ್ಲ ಅದ್ರಲ್ಲಾಗುತ್ತೆ ಒಂದೊಂದೇ ಉಕ್ಸ್ ಇರುತ್ತೆ ದಾರ ಕಟ್ಟಿರ್ತಾರೆ ಸೈಡ್ ಇರುತ್ತೆ ಅದ್ ಯಾವ ಪಂಚ್ ಆಗುತ್ತೆ ಡಿಸೈನು ಅದ್ರ ಪ್ರಕಾರ ಇಲ್ಲಿ ಥ್ರೆಡ್ ಮೇಲೆ ಕೆಳಗಡೆ ಹೋಗುತ್ತೆ ಪವರ್ ಲೂಮ್ ಸರ್ ಇದೆಲ್ಲ ಹೌದಾ ಮೋಟರ್ ಇರುತ್ತೆ ಮೋಟರ್ ಇಂದ ರನ್ ಆಗುತ್ತೆ ಕೈ ಮಗ್ಗ ಅಂದ್ರೆ ಕೈಯಲ್ಲಿ ಯೂಸ್ ಮಾಡೋದು ಇದು ಕೈದಲ್ಲ ಇದು ಮಷಿನ್ ಮಷಿನ್ ನೀವು ನೋಡ್ಬೋದು ಡಿಸೈನ್ ಇದು ಇಲ್ಲಿ ನೋಡಿ ಹೆಂಗಿದೆ ಅಂತ ಡಿಸೈನ್ ಬರುತ್ತೆ ಎಲ್ಲ ಮಷಿನ್ಗಳು ಅದೇನಾ ಡಿಸೈನ್ ಇದೆಲ್ಲ ಬಾರ್ಡರ್ ಡಿಸೈನ್ ಇದು ಬಾಡಿ ಇದು ಪ್ಲೈನ್ ಇದೆ ಅದು ನೀವು ಅಲ್ಲಿ ನೋಡ್ಬೋದು ಎಂಬೋಸ್ ಮೇಡಮ್ ಅವ್ರು ನೋಡ್ತಾ ಇದ್ದಾರೆ ನೋಡಿ ಬಾರ್ಡರ್ ಅಲ್ಲಿ ಆಗಿರ್ಬೋದು ಬಾಡಿಯಲ್ಲಿ ಎಂಬೋಸ್ ಡಿಸೈನ್ ಸುತ್ತೂ ಸುತ್ತೂರೇ ಹೋಗ್ತಾ ಇದೆ ಒಂದೊಂದು ದಾರಕ್ಕೂ ಒಂದೊಂದು ಹಿಂಗೆ ಒಂದ್ ದಿನ ಬೇಕಂತ ಒಂದ್ ಸೀರೆ ರೆಡಿ ಆಗುತ್ತೆ ಅಲ್ಲ ಎಲ್ಲ ಮಿಷಿನ್ ಓಡಿದ್ರೆ ಮಾತ್ರ ಒಂದ್ ಸೀರೆ ರೆಡಿ ಆಗುತ್ತೆ ಇಲ್ಲ ಇಲ್ಲ ಒಂದ್ ಮಿಷಿನ್ ಇಂದ ಒಂದ್ ಸೀರೆ ಒಂದ್ ದಿನಕ್ಕೆ ಒಂದ್ ಮಿಷಿನ್ ಒಂದ್ ಸೀರೆ ಎಷ್ಟು ಮಿಷಿನ್ ಇದೆ ಟೋಟಲ್ ಇಲ್ಲಿ 8 ಇದೆ ಆ ಕಡೆ ಇನ್ನೊಂದು ಫ್ಯಾಕ್ಟರಿ 8 ಇದೆ ಹೌದಾ ಹಾಗೆ ದಿನಕ್ಕೆ 18 16 ಇಲ್ಲ ಜಾಸ್ತಿ ಆಗ್ಬೋದು ಇಲ್ಲ ಬಂದಿಲ್ಲ ಒಂದ್ ಇಬ್ರು ಬಂದಿಲ್ಲ ಅಂದ್ರೆ ಕಮ್ಮಿ ಎಲ್ಲ ಬಂದ್ರೆ ಸ್ವಲ್ಪ ಪ್ರೊಡಕ್ಷನ್ ಇರುತ್ತೆ ಹೌದಾ ಇದು ಇದು ಏನ್ ಮಾಡುತ್ತೆ ಇದಂತ ಇಲ್ಲಿಂದ ಇದು ಇಲ್ಲಿ ಮಗ್ಗಲ್ಲಿ ಓಡುತ್ತಿದ್ದು ಓ ಇದ್ರಲ್ಲಿ ನಿಮ್ಗೆ ಟಪ್ ಟಪ್ ಅಂತ ಹೊಡಿತಿದ್ಯಲ್ಲ ಅದು ಒಂದೊಂದೇ ಥ್ರೆಡ್ ಅದು ಇವಾಗ ಥ್ರೆಡ್ ತಯಾರಾಗೋದಾಗ ಮೇಲಿದೆ ಬಂದು ಅದು ತೋರಿಸ್ತದೆ ನೋಡ್ರೆ ಹೆಂಗಿತ್ತು ಮಷಿನ್ ಹ್ಞೂ ಚೆನ್ನಾಗಿತ್ತು ಆಕ್ಚುಲಿ ಎಲ್ಲ ಒಂದೇ ಥರ ಸೀರೆ ಅನ್ಸುತ್ತೆ ಎಲ್ಲ ಡಿಸೈನ್ ನೋಡಿ ಕೆಲವರು ಕೇಳ್ತಿರಲ್ಲ ಈ ಕಲರ್ ಇಲ್ವಾ ನಾವು ಕೇಳ್ತೀವಲ್ಲ ಸಾರಿ ಈ ಡಿಸೈನ್ ಇಲ್ವಾ ಈ ಬಾರ್ಡರ್ ಇಲ್ವಾ ಅಂತ ಎಲ್ಲ ಬಾರ್ಡರ್ ಇದೆ ಎಲ್ಲ ಒಂದೇ ಥರ ಇದೆ ಆ್ಯಕ್ಚುಲಿ ಶೂಟಿಂಗಿಗೆ ಮನೆ ತಗೋಬೋದು ಎಲ್ಲಿ ಮುದ್ದಾಗಿದೆ ಏನ್ರಿ ಮುಟ್ಬೋದಾ ರೇಷ್ಮೆನಾ
ಗಾಂಧೀಜಿಯವ್ರು ಚರ್ಕ ಇಟ್ಕೊಂಡ್ರು ಸುತ್ತಾ ಇರ್ಲಿಲ್ವಾ, ಅದೇ ಇದು ಅವಾಗ ಒಂದ್ ಚರ್ಕದಲ್ಲಿ ಮಾಡ್ತಾ ಇದ್ರು, ಈಗ ಕಂಪ್ಲೀಟ್ ಎಲ್ಲ ಅದೇ ಮಿಷಿನ್ ಮಿಷಿನ್ ಅಲ್ಲಿ ಹಾಕ್ತಾರದು. ಇದು ರೇಷ್ಮೆನಾ ನೋಡಿ, ಎಷ್ಟು ರೇಷ್ಮೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇದು. ಬನ್ನಿ ಬನ್ನಿ, ಇಲ್ಲಿ ದೂರ ದೂರ ಮುಟ್ಟಬಾರ್ದಂತೆ. ನಿನ್ಗೆ ಎಷ್ಟು ಬೀಳುತ್ತೆ ದೂರ ಇರೋ? ಇಲ್ಲೆಲ್ಲ ಕೆಲಸ ನಡೀತಾ ಇದೆಲ್ವಾ ನೋಡಿ, ಇನ್ನೆಲ್ಲಕ್ಕೆಲ್ಲ ರೊಟೇಟ್ ಆಗ್ತಾ ಇದೆ. ಇದು ರೊಟೇಟ್ ಆಗ್ತಾ ಇದೆ, ಕಾಣಿಸ್ತಾ ಇಲ್ಲ. ಇಲ್ಲಿ ದಾರಗಳಿದೆ, ಕಲರ್ ಕಲರ್. ಆಕ್ಚುಲಿ ನಾನು ಜೋರಾಗಿ ಕಿರಿಸ್ತಾ ಇದ್ದೀನಿ, ಯಾಕಂದ್ರೆ ಸಿಕ್ಕಾಬಟ್ಟೆ ಸೌಂಡ್ ಇದೆ. ಅಲ್ಲಿ ಹೆಂಗೆ ಕೇಳಿಸುತ್ತೋ ಗೊತ್ತಿಲ್ಲ. ಇಲ್ಲಿ ನೋಡಿ ದಾರಗಳೇ ಗೊತ್ತಾಗ್ತಾ ಇಲ್ಲ, ತುಂಬ ಇಲ್ಲೆಲ್ಲ ಫುಲ್ ದಾರಗಳೇ ಇದೆ. ಅಂದರೆ ರೇಷ್ಮೆ ದಾರಗಳಂತೆ, ಆದರೆ ನಮಗೆ ಗೊತ್ತೇ ಇಲ್ಲ, ನಮ್ಗೆ ಹೋಗೋಕ್ಕಾಗಲ್ಲ. ಅಷ್ಟು ಇದೆ ಎಲ್ಲ ಈಗ ರೆಡಿ ಮಾಡ್ತಾರೆ. ಕಲರ್ ಕಲರ್, ಯೆಲ್ಲೋ ಕಲರು, ಪಿಂಕ್ ಕಲರು, ವೈಟ್ ಕಲರು, ಇವರೇ ಬಣ್ಣ ಹಾಕಿ ದಾರಗಳಿಗೆ, ರೇಷ್ಮೆ ದಾರಗಳಿಗೆ ಸ್ಯಾರಿಗಳು ರೆಡಿ ಮಾಡ್ಕೊಳ್ಳೋಕ್ಕೆ ದಾರ ಮಾಡ್ಕೊತಿರೋದು. ಮಿಷಿನ್ಗಳೆಲ್ಲ ರನ್ ಆಗ್ತಾ ಇದೆ, ಬಟ್ ಗೊತ್ತಾಗ್ತಾ ಇಲ್ಲ ಇದು ರನ್ ಆಗ್ತಾ ಇದೆಯೋ, ಹಾಗೆ ನಿಂತಿದೆಯೋ ಅಂತ ಎಲ್ಲ ಕಡೆನೂ. ಓ ಸಖತ್ತಾಗಿದೆ ಕಣಮ್ಮ. ಚೆನ್ನಾಗಿದೆ, ಚೆನ್ನಾಗಿದೆ. ನೀವಿನ ಲೇಟ್ ಆಯ್ತು ಅಂತ ಬೈದ್ವಿ, ಅದಕ್ಕೆ ನಾನು ಲಾಸ್ಟ್ ಟೈಮ್ ಸೀರೆ ತಗೊಳಕ್ಕಾಗಲಿಲ್ಲ. ಇದನ್ನೇ ನೋಡ್ತಾ ನಿಂತಿದ್ದೆ, ಯಾರು ಇಲ್ಲ. ಆಕ್ಚುಲಿ ತಗೊಬಂದು ಒಂದ್ ತಿಂಗಳಾಗಿದೆ. ಅವತ್ತು ಹೇಳ್ಕೊಡುವಾಗ ನಮ್ಮ ಮನೆಯವ್ರು ಬೈದ್ರೆ ಹಿಂಗೆ ಆಪ್ರೇಟ್ ಮಾಡೋದಂತ, ಸುಮ್ಮನಿಲ್ವ ಸುಮ್ಮನಿಲ್ವ ಅಂತ. ಇವತ್ತು ನನಗೆ ಅದು ಗೊತ್ತಾಗ್ತಲ್ಲ, ಇಲ್ಲಿ ಪ್ರೆಸ್ ಮಾಡಿಬಿಟ್ಟು ಹಾಕೋಬೇಕು. ನಾನು ಹಿಂಗೆ ಅರ್ಥ ಸಿಗಿಸ್ಕೊಳ್ಳೋದು, ನಮ್ಮನೆಯವ್ರು ವಿಡಿಯೋ ಮಾಡೋದ್ಬಿಟ್ಟು ಅವ್ರಿಗೆ ಟೆನ್ಷನ್ ಆಗ್ತದೆ. ಅದು ಸಿಕ್ಕಾಬಟ್ಟೆ ತಲೆನೋವು ಬರ್ತದೆ, ಅದು ಸಿಕ್ಕಾಬಟ್ಟೆ ತಲೆನೋವು. ಎಷ್ಟು ಸೌಂಡ್ ಗೊತ್ತಾ, ಅಲ್ಲೋಗಿ ನಾನು ಜೋರೇ ಕಿರಿಸ್ತಾ ಇದ್ದೀನಿ. ಆಕ್ಚುಲಿ ವಿಡಿಯೋದಲ್ಲಿ ಇದರಲ್ಲಿ ಹೆಂಗೆ ಬರುತ್ತೋ ಗೊತ್ತಿಲ್ಲ, ಎಷ್ಟು ವಾಯ್ಸ್ ಮಾಡಬೇಕು. ಬಂದಿಲ್ಲ ಅಂದ್ರೆ ವಾಯ್ಸ್ ಓವರ್ ಕೊಡ್ತೀನಿ, ವಾಯ್ಸ್ ಓವರ್ ಕೊಡಬೇಕು. ನಿಮ್ಮ ಮಷಿನ್ ನಿಲ್ಲಿಸ್ಬಿಟ್ಟು ಪಾಪ ಕೆಲಸ ಮಾಡೋದು ನಿಲ್ಲಿಸಬೇಕು. ಒಂದು ಜಾಗಕ್ಕೆ ಇಂಥ ಎಡಬಟ್ಟೆಗಳಾದ್ರೆ ನಾನು ಏನ್ ಮಾಡೋದು? ಅದೇ ಏನು ಹಿಂಗೆ ಇಟ್ಕೊಂಡು ಅಂತ ನಿಮ್ಗೆ ಮೈಕ್. ಆಕ್ಚುಲಿ ಇದ್ರದ್ದು ವಿಡಿಯೋ ಮಾಡುಂಟು, ಹಾಕೋದು ಅಪ್ಲೋಡ್ ಮಾಡೋದು ಯಾವಾಗ ಮಾಡ್ತೀವಿ ಇವಾಗ? ಇಷ್ಟು ದಿನ ಬರೀ ನಾನು ಮೊಬೈಲಲ್ಲಿ ನೀವು ವಿಡಿಯೋ ಮಾಡೋರು, ಇವಾಗೆಲ್ಲ ಟೆಕ್ನಾಲಜಿ ಹೇಳ್ಕೊಟ್ರೆ ಅರ್ಥನೇ ಆಗಲ್ಲ, ಒಂದು ನಮಗೆ ತಲೆ ಕೆಟ್ಟೋಯ್ತಾ ಇರುತ್ತೆ. ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ, ನಾನು ನೋಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು, ಈಗ ಯೂಸ್ ಮಾಡ್ತಾ ಇದ್ವಿ, ಈಗ ಹೊಸ್ದಾಗಿ ತಕ್ಕೊಟ್ಟಿರೋದು ನಮ್ಮನೆಯವ್ರು ನನಗೆ. ಹೊಸ್ದಾಗಿ ಕಂಡಾಗೆಲ್ಲ ಹೇಳ್ಕೊಡೋದ್ರು ನಿಮ್ಗೆ ತಲೆ ಕೆಟ್ಟೋಗ್ರು. ಬಿಚ್ಚಿ ಯಾರಿದ್ದೀರಿ ನೋಡಿ, ಚೀಲ ಎಲ್ಲ. ಆ್ಯಕ್ಚುಲಿ ಚೀಲನೇ ನಾನು ಇದನ್ನೇ ಸೀರೆ ಅನ್ಕೊಬಿಟ್ಟಿದ್ದೆ ಕಣಮ್ಮ, ಅಷ್ಟೆಲ್ಲ ಕಷ್ಟಪಟ್ಬಿಟ್ಟು ಇದು ಸೀರೆ ಥರ ಹೊಲ್ದು ಬಿಟ್ಟವ್ರ ಅಂತ ಅನ್ಕೊಂಡಿದ್ದೆ. ಒಂದು ಆ ಮಗ್ಗದ ಸೌಂಡ್ ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕೇಳಿ. ಮಗ್ಗದ ಸೌಂಡ್ ನಂಗೆ ಆ ಜಾಗ ನೋಡೋಕ್ಕೆ ಇಷ್ಟ. ಏನೋ ಅಂದರೆ ಆಗಿನ ಮನೆಗಳಲ್ಲಿ ಕತ್ತಲೆ ಮನೆಯಲ್ಲಿ ಏನೋ ಒಂದು ದೀಪದ ಬೆಳಕಲ್ಲಿ ಏನೋ ಮಾಡ್ತಾ ಅಂಥದ್ದು ಇಷ್ಟ. ಹಂಗೆ ಅವೆಲ್ಲ ನೆನಪು ಬರ್ತದೆ, ಚೆನ್ನಾಗಿದೆ. ಓಕೆ, ಕ್ಲಾಸಿಗೆ ಅದನ್ನು ವಿಡಿಯೋ ಮಾಡ್ಕೊಡೋಣ ಕೇಳಿ ಆಯ್ತಾ? ಅಂದರೆ ನೋಡಿ, ಗಾಂಧೀಜಿ ಅವ್ರದ್ದು ಇದಾಕಿದ್ದಾರೆ ಕಂಪ್ಲೀಟಾಗಿ. ಆ ಕಸ್ಟಮರ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಸಿಟರ್. ಹೆಂಗೋ ಯಾವುದೋ ಒಂದು ಜಾಗಕ್ಕೆ ಕರ್ಕೊಂಡ್ಬಂದಿದ್ಯ ಅಂತ ಅನ್ಕೊಂಡೆ, ಒಳ್ಳೆ ಜಾಗಕ್ಕೆ ಕರ್ಕೊಂಡು. ಚೆನ್ನಾಗಿದೆ, ನಾನು ಲಾಸ್ಟ್ ಟೈಮ್ ನೋಡಿದಾಗಲೇ ನೋಡ್ಕೊಂಡಿದ್ದೆ, ಅವಾಗ ವಿಡಿಯೋ ಮಾಡಲ ಅಂತ ಕೇಳಿದ್ದೆ. ಕೈಮಗ ನನಗೆ ತುಂಬ ಇಷ್ಟ ಆಯಿತು ಅದೇ. ಆ್ಯಕ್ಚುಲಿ ಇದು ಆ ಕಾಲದಲ್ಲಿ ನಮ್ಮ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಬ್ರಿಟಿಷರು ಎಲ್ಲ ಬಂದು ನಮ್ಮನ್ನ ಟೀ ಶರ್ಟ್ಸು ಅವು ಇವು ಬಂದಿದ್ದು ನಮ್ಮ ಇದಕ್ಕೆ. ಅದು ಮಹಾತ್ಮ ಗಾಂಧೀಜಿಯವರೆಲ್ಲ ಇದೇ ಮಾಡ್ತಾಯಿದ್ವಿ, ಕೈಮಗ್ಗ ಮಾಡ್ಕೊಂಡು ಚರಕದಲ್ಲೆಲ್ಲ ಏನು ಮಾಡ್ತಿರ್ಲಿಲ್ವಾ, ಕೈಮಗ್ಗ ಇಂಥ ಬಟ್ಟೆಗಳನ್ನೇ ಹೆಣ್ದು ನಮ್ಮ ದೇಶದಲ್ಲಿ ದೊಡ್ಡ ಒಂದು ಇಂಡಸ್ಟ್ರಿ. ಅದು ಎಷ್ಟು ದೊಡ್ಡ ಇಂಡಸ್ಟ್ರಿ ಅಂದರೆ, ಆ ಇಂಡಸ್ಟ್ರಿನ ಕಂಪ್ಲೀಟಾಗಿ ಈ ಬ್ರಿಟಿಷ್ ಆಳ್ವಿಕೆಯಿಂದ ಕಂಪ್ಲೀಟ್ ಇಂಡಸ್ಟ್ರಿ ಸತ್ತೋಯ್ತು, ಎಷ್ಟೋ ಜನಗಳಿಗೆ ಕೆಲಸ ಕೊಟ್ಟಾಯಿತು. ಇದು ನನಗೆ ಗೊತ್ತಿರಲಿಲ್ಲ, ನೀನು ಇಂಥ ಜಾಗ ಕರ್ಕೊಂಬಂದಿದ್ಯ ಅಂತ. ಏನೋ ಒಂದು ಕಡೆ ಎಂಥದ್ದು ಸೀರೆ ಖರೀದಿ ಮಾಡೋಕೆ ಕರ್ಕೊಂಬಂದಿದ್ಯಾ, ಬ್ಲೇಡ್ ಹಾಕಿ ಅಂತ ಅಂದ್ಕೊಂಡೆ. ನೋಡಿದ್ರೆ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಬಂದಿದ್ದೆ. ನಮ್ಮನೆಯವ್ರಿಗೆ ಇಷ್ಟ ಆಗುತ್ತೆ ಮಗ್ಗದ ಅಂತ ಗೊತ್ತಿದ್ದೆ. ಲಾಸ್ಟ್ ಟೈಮ್ ಬಂದಾಗ ಇವ್ರು ಬಂದಿರಲಿಲ್ಲ, ನಾನು ಒಬ್ಳು ಬಂದಿದ್ದೆ, ಅರ್ರವಿರಿ ಅತ್ತಿ ಇಳಿದು ಹೋಗಿದ್ದೆ. ಅದು ಹೆಂಗೆ ಬಂದಿದ್ದೆ ಅನ್ನೋದು ಗೊತ್ತಿದೆ, ಅವ್ರು ಬಂದು ಹೊರಗಡೆ ನಿಂತಿದ್ರು, ಹಾಗಾಗಿ ಆನ್ಲೈನಲ್ಲಿ ನೋಡಿದ್ದೆ, ಇಷ್ಟಪಟ್ಟಿತ್ತು. ಹಾಗಾಗಿ ಅವ್ರ ಅಡ್ರೆಸ್ ಹೇಳಿದ್ರು, ಬಂದು ವಿಸಿಟ್ ಮಾಡಿ ಮೇಡಮ್ ಅಂತ ಹೇಳಿದ್ರು. ಆಮೇಲೆ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ ಅಂತ, ಹಾಗಾಗಿ ಒಂದ್ಸರಿ ವಿಸಿಟ್ ಮಾಡೋಣ ಅಂತ ಬಂದಿದ್ದೆ. ಮತ್ತೇನು ಅಂದರೆ ಅವಾಗ ಹೋಗಿ ಯೂಸ್ ಮಾಡಿ ಮತ್ತೆ ಕ್ಲೀನಾಗಿ ಎತ್ತಿಡ್ಕೋಬೇರೆ ಎತ್ತಿಟ್ಕೋಬೇಕು. ಕೊನೆಗೆ ಎಲ್ಲ ಒಂದ್ಸರಿ ಕೆಲಸ ಮುಗಿದ ಮೇಲೆ ಎತ್ತಿಡ್ಕೋಬೋದಪ್ಪ, ನಂಗೆ ನೋಡೋಕೆ ಇಷ್ಟ ಅಂತ ಇಟ್ಕೊಂಡು ಹಾಕೋ ಓಡಾಡೋದು. ಐದು ನಿಮಿಷಕ್ಕೆ ಹಂಗೆ ಹಾಕೊಂಡು ತೆಗ್ದಿಡೋದು ಎತ್ತಿಡೋದು ಮಾಡೋಕ್ಕಾಗುತ್ತಾ? ನಂಗಷ್ಟು ಅಷ್ಟು ಪೇಷನ್ಸ್ ಇಲ್ಲ. ಆ ಕೆಲಸ ಮುಗಿದ ಮೇಲೆ ಹೆಂಗೆ ಮಾಡ್ಬೋದು? ನಮ್ಮನೆಯವರು ಅವಾಗಿನ ಕೆಲಸ ಅವಾಗಲೇ ಮಾಡಬೇಕು. ಆ್ಯಕ್ಚುಲಿ ನಾವು ಸೀರೆ ನೋಡೋಕ್ಕೆ ಅಂತಲೇ ಬಂದಿದ್ದು, ಆದರೆ ಅಲ್ಲಿ ಮಗ್ಗ ಸೀರೆ ಹೇಗೆ ತಯಾರು ಮಾಡೋದು, ಹೇಗೆ ನೀದು ಅಂತ ಎಲ್ಲ ಮಿಷಿನರಿ ಇತ್ತಲ್ಲ, ಅದು ನೋಡಿ ಖುಷಿ ಆಯಿತು. ಹಾಗಾಗಿ ಒಂದು ವಿಡಿಯೋ ಮಾಡ್ಕೊತೀವಿ ಇದನ್ನು ಅಂತ ಕೇಳಿದೆ. ಹಾಗಾಗಿ ಅವರು ತುಂಬ ಖುಷಿಯಾಗಿ ಕೂಡ ಒಪ್ಕೊಂಡ್ರು. ಆಮೇಲೆ ಹಾಗೆ ನಮ್ಮದು ಸ್ಯಾರೀಸ್ ಕೂಡ ಹಾಗೆ ಒಂದು ವಿಡಿಯೋ ಮಾಡಿಕೊಡಿ ಅಂತ ಅವ್ರು ಹಾಗೆ ಕೇಳಿದರು. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇವ್ರದ್ದು ಸ್ಯಾರೀಸ್ ಎಲ್ಲ ಇಲ್ಲಿ ಯಾವ್ಯಾವ ಥರ ಸೀರೆ ಇಟ್ಕೊಂಡಿದ್ದಾರೆ, ಸ್ಯಾರೀಸ್ ಇಟ್ಕೊಂಡಿದ್ದಾರೆ, ಡಿಸೈನ್ಸು, ಮತ್ತು ಹೇಗೆ ತಯಾರು ಮಾಡಿದರು, ಮತ್ತು ಹೇಗಿದ್ದ ಸೀರೆ ಹೇಗೆಲ್ಲ ಮಾಡಿದರು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ.
ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ